ತನುಷ ನಮಸ್ತೆ, ತನುಷ ಸೂಪರ್ ಸೂಪರ್ ಬ್ರೋ, ಥ್ಯಾಂಕ್ ಯು. ನಾನು ಇನ್ನೊಂದು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಈ ಬ್ರೋ ಬ್ರದರ್ ಆದಷ್ಟು ಇವುಗಳನ್ನು ಕಡಿಮೆ ಮಾಡಿ. ಸಿ, ನಾನು ತಪ್ಪು ಅಂತ ನಾನು ಹೇಳಲ್ಲ, ಬಟ್ ನಮ್ಮ ಭಾಷೆ, ನಮ್ಮ ಕನ್ನಡ ಎಷ್ಟು ಅದ್ಭುತವಾಗಿದೆ. ಗುರುಗಳೇ ಅನ್ಬೋದು, ಸಹೋದರ ಅನ್ಬೋದು, ಪ್ರೀತಿಯ ಗುರುಗಳೇ ಅನ್ಬೋದು, ಪ್ರೀತಿಯ ಶ್ರೀನಿವಾಸ್ ಅವರೇ ಅನ್ಬೋದು, ನೀವು ಬ್ರೋ ಬ್ರೋ ಅದು ಒಳ್ಳೆ ಅರ್ಥನೇ, ಬಟ್ ಅದು ಮೇಲ್ನೋಟಕ್ಕೆ ಏನು ಅನಿಸ್ಬಿಡುತ್ತೆ, ಯಾವ ಇವು ಪುಡಾರಿ ಮಾತಾಡ್ತವೆ ಅನಿಸ್ಬಿಡುತ್ತೆ, ನನಗಲ್ಲ ಸಮಾಜ ಹಾಗೆ ನೋಡ್ಬಿಡುತ್ತೆ. ಬ್ರೋ ಏನು ಬ್ರೋ ಅದು? ನಾನು ತುಂಬ ಸಾರಿ ನನ್ನ ಸ್ನೇಹಿತರಿಗೆಲ್ಲ ಹೇಳ್ತೀನಿ, ನೋಡಪ್ಪ ಬೇಜಾರಿಗೆ ಅಂತಲ್ಲ, ಈ ಮಾತಾಡ್ತಾ ಮಾಡ್ಕೊ. ಬ್ರೋ ಅನ್ನೋದು ಚಿಸ್ ಅನ್ನೋದು ಡಾರ್ಲಿಂಗ್ ಅನ್ನೋದು ಬಿಡಿ, ಇವೆಲ್ಲ ಬಿಡಿ, ಪ್ರೀತಿಯಿಂದ ಅಣ್ಣ ಅಕ್ಕ ಸಹೋದರ ಹೀಗೆ ಎಷ್ಟು ಒಳ್ಳೆ ಪದಗಳಿದ್ದಾವೆ. ನನಗೆ ಯಾರಾದರೂ ಬ್ರೋ ನೀವು ತುಂಬ ಜನ ಮಾತಾಡ್ತೀರಾ ಅಂದರೆ ಅದನ್ನೇ ಪ್ರೀತಿಯಿಂದ, ಸಹೋದರ ಅಥವಾ ಗುರುಗಳೇ ಅಥವಾ ಅಣ್ಣ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ಅಂದರೆ ಆ ಭಾಷೆಯನ್ನು ಬಳಸಬೇಕಂದ್ರೆ ನಿಮ್ಮ ಮನಸ್ಸು ಅಷ್ಟು ಶ್ರೀಮಂತವಾಗಿರಬೇಕು. ಹಾಗಿದ್ದಾಗ ಅಂದರೆ ನಿಮ್ಮ ಭಾಷೆ ನಿಮ್ಮನ್ನು, ನಿಮ್ಮ ವ್ಯಕ್ತಿತ್ವವನ್ನು ಅದ್ಭುತವಾಗಿಸುತ್ತೆ. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ನನಗೋಸ್ಕರ ನಿಮಗೋಸ್ಕರ, ಯಾರನ್ನು ಇಬ್ಬರು ಅದು ಏನೂ ಅನ್ನಬೇಡಿ, ಪ್ರೀತಿಯಿಂದ ಶ್ರೀನಿವಾಸ್ ಸರ್ ಅಥವಾ ಶ್ರೀನಿವಾಸ್ ಅವರೇ ಅಥವಾ ಗುರುಗಳೇ ಅಥವಾ ಅಣ್ಣ, ಅದು ನಿಮ್ಮ ಅಣ್ಣ ಅನ್ನಬೇಕು. ಬ್ರೋ ನೀವು ಅದೇ ನಿಮ್ಮ ಊರಲ್ಲಿ ನಿಮಗಿಂತ ಸೀನಿಯರ್ಸ್ ಯಾರಿದ್ದಾರೆ, ಅಣ್ಣ ಥ್ಯಾಂಕ್ ಯು ಕಣ್ಣ, ಅಣ್ಣ ಧನ್ಯವಾದಗಳು, ಅಣ್ಣ ತಮ್ಮ ಹೀಗೆ ಈಗ ಮಾತಾಡಿಸಿ, ನಿಮ್ಮ ಬಗ್ಗೆ ಅವ್ರಿಗೊಂದು ಗೌರವ ಬರುತ್ತೆ. ಹೌದಲ್ಲ, ಅದನ್ನು ಬಿಟ್ಟು ನೀವು ಬ್ರೋ ಈ ಅನ್ಯತಾ ಭಾವಿಸ್ಬಿಡಿ, ನಿಮಗೆ ಹಿಂಗೆ ಇರಿ ಅಂತ ಹೇಳಲಿಕ್ಕೆ ನಾನು ಯಾರು ಅಲ್ಲ. ಆದರೆ ನಾನು ಯಾರಾದರೂ ಸಿಗಲಿ, ನಾನು ಆ ಭಾಷೆಗಳನ್ನ ಬಳಸೋಲ್ಲ. ಹಾಯ್ ಬ್ರೋ, ಹೌ ಆರ್ ಯು, ಫೈನ್, ನೀವು ಚಾಟ್ ಮಾಡಬೇಕಾದ್ರೆ ಏನು ಬಳಸ್ತೀರಿ, ಓಕೆ, ಬಟ್ ಮಾತು ಅಂತ ಬಂದಾಗ ನಿಧಾನಕ್ಕೆ ಮಾತಾಡಿ. ಚೆನ್ನಾಗಿದ್ದೀರಾ ಅಣ್ಣ, ಹೇಗಿದ್ದೀರಿ ಅಣ್ಣ ಅಂದ್ಬಿಟ್ರೆ ಅಯ್ಯೋ ನಾನು ಚಿಕ್ಕವನಾಗ್ಬಿಡ್ತೀನಿ, ಅವನು ದೊಡ್ಡವನಾಗ್ಬಿಡ್ತಾನೆ, ಇಲ್ಲ ನೀವು ದೊಡ್ಡವರಾಗ್ತೀರಿ. ನಾನು ಇವತ್ತಿಗೂ ಎಷ್ಟೋ ಸಾರಿ ನಮ್ಮ ಶಾಲೆಯಲ್ಲಿ ಓದಿದವರು ಅಥವಾ ನನಗಿಂತ ಚಿಕ್ಕವರು ದೊಡ್ಡವರು, ಈಗ ಅವ್ರು ನನ್ನನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾರೆ, ಏ ಒಂದು ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ದಾನೆ ಅಂತ ಅವ್ರು ಏನೋ ಅಂದ್ಕೊಂಡಿರ್ತಾರೆ. ಆದರೂ ಅವರು ನಮ್ಮ ಎದುರುಗಡೆ ಬಂದಾಗ ಅಣ್ಣ ಚೆನ್ನಾಗಿದ್ದೀಯಾ, ಹೇಗಿದ್ದಾರೆ ಮನೆಯಲ್ಲಿ ಅಣ್ಣ ಅಂದಾಗ ಏಯ್ ಅವ್ರು ಅಂದ್ಕೊಂಬಿಟ್ಟಿರ್ತಾರೆ, ಏ ಒಂದು ಫುಲ್ ಬದಲಾಗಿರ್ತಾನೆ ನಮ್ಮನ್ನು ಸರಿಯಾಗಿ ಮಾತಾಡ್ಸಲ್ಲ ಅಂತ. ನಾವು ಅವ್ರನ್ನ ಅಣ್ಣ ಚೆನ್ನಾಗಿದ್ದೀಯಾ ಅಂದಾಗ ಅವ್ರಿಗೂ ಒಂದು ಅಂದರೆ ನಮ್ಮ ಬಗ್ಗೆ ಒಂದು ಗೌರವ, ಏ ನೋಡಪ್ಪ ಎಷ್ಟು ಜನ ಬೆಳೆಸಿದ್ರು ಅಥವಾ ಎಷ್ಟು ಬೆಳೆದ್ರು, ಎಷ್ಟು ಬಾಗಿ ಮಾತಾಡ್ತಾನೆ, ಎಷ್ಟು ಅಣ್ಣ ಅಂತಾನೆ, ಏ ಅದ್ಭುತನಪ್ಪ. ಅವ್ರಿಗೆ ಅನಿಸ್ಬೇಕು, ಅವ್ರ ದೃಷ್ಟಿಯೆಲ್ಲ ಒಳ್ಳೆಯವರಾಗಬೇಕು ಅಂತಲ್ಲ, ಅದು ನಮ್ಮ ಗುಣ ಆಗಬೇಕು, ನಾವು ಬದುಕುವ ರೀತಿಯೇ ಆಗಬೇಕು. ನಾನು ಯಾರು ಸಿಕ್ಕರು ಅಣ್ಣ ಚೆನ್ನಾಗಿದೆಯಾ, ಈ ಹಿಂದೆ ಎಂದೋ ಒಂದು ಸಮಯದಲ್ಲಿ ನನಗೂ ಆ ಅಹಂಕಾರ ಅಥವಾ ಅಂಥದ್ದೇನೋ ಇದ್ದಾಗ ಬ್ರದರ್ ಏನು ಬ್ರದರ್ ಇಲ್ಲ ಬ್ರೋ ಅದು ಇದು ನಾನು ಎಲ್ಲೋ ಒಂದ್ಸಲಿ ಬಳಸಿ ನನಗೆ ನೆನಪಿದೆ, ಬಟ್ ಈಗ ನಾನು ಅದನ್ನು ತಿದ್ದುಕೊಂಡಿದ್ದೀನಿ. ಹೌದಲ್ಲ, ಹಾಗಾಗಿ ಯಾರನ್ನು ಹಂಗೆ ಕರೆಯೋಕೆ ಹೋಗಬೇಡಿ ಬ್ರೋ ಬ್ರೋ, ಅದೆಲ್ಲ ಬಿಟ್ಟುಬಿಡಿ. ನಮ್ಮಲ್ಲಿ ಅದ್ಭುತವಾದ ಕನ್ನಡ ಇದೆ, ಅಪ್ಪ ಅಮ್ಮ ಮಾಮ್ ಡ್ಯಾಡ್ ಏನಿರ್ಬೋ ಡ್ಯಾಡು ಬಾಡು ತೌಡು ಇದೆಲ್ಲ ಬಿಟ್ಬಿಡಿ, ಅಪ್ಪ ಅಮ್ಮ ಅಣ್ಣ ಅಜ್ಜಿ ತಾತ ಈ ಎಲ್ಲ ನಮ್ಮ ಭಾಷೆಯ ಸೊಗಡು, ಇದನ್ನು ಕರೆದು ಎಷ್ಟು ದಿನ ಆಯಿತು, ನಮ್ಮ ಬಾಯೆಲ್ಲ ತುಕ್ಕಿಡ್ದು ಹೋಗ್ಬಿಟ್ಟಿದ್ದಾವೆ. ಅದೇ ಸ್ಪಷ್ಟ ಕನ್ನಡ ಮಾತಾಡಿದ್ರೆ ಲಾಲ್ಬಾಗು ನಮ್ಮ ಬಾಯಿ ಏ ಸದಾ ಅದ್ಭುತವಾಗಿ ಕಾಣುತ್ತೆ, ರಮಣೀಯವಾಗಿ ಕೇಳಿಸುತ್ತೆ. ಎಲ್ಲದಕ್ಕೂ ಅವನು ದೊಡ್ಡವನು ಸಿಗಲಿ ಸಿಕ್ಕವನು ಸಿಗಲಿ ಬ್ರೋ ಬ್ರೋ ಅದೇ ಅಣ್ಣ ಲೋ ತಮ್ಮ ಬಾಯಿಲಿ ಏ ಅಣ್ಣ ಬಾಯಿಲಿ ಅಂದ್ರೆ ನಿಮ್ಮ ಬಾಯಿಗೆ ಪದಗಳು ಶ್ರೀಮಂತವಾಗುತ್ತವೆ, ನಿಮ್ಮ ಬಾಯಿಗೆ ಎಷ್ಟು ವ್ಯಾಯಾಮ ಆಗುತ್ತಲ್ಲ. ಇನ್ನು ಮುಂದೆ ನೀವು ಅಂದುಕೊಳ್ಳಿ, ಎಸ್ ನಾನು ಇನ್ನ ಮೇಲೆ ಹಂಗೆ ಯಾರನ್ನೂ ಕರೆಯಲ್ಲ, ಖಂಡಿತ ನಿಮ್ಮ ವ್ಯಕ್ತಿತ್ವ ದೊಡ್ಡದಾಗುತ್ತೆ.
ಗುರುಗಳೇ ಅನ್ನ ಏನು ತೊಂದರೆ ಇಲ್ಲ, ಸರ್ ಸರ್ ಫೈನ್ ಸರ್ ಅಂತ ಬಳಸಿ, ತೀರ ತಪ್ಪು ಅಂತಲೂ ಏನು ಹೇಳಲ್ಲ. ಗುರುಗಳೇ ಅನ್ನಿ, ಅಪ್ಪಾಜಿ ಅನ್ನಿ, ಗುರುದೇವ ಅನ್ನಿ. ಅದು ನನ್ನ ಅಂತ ಅಲ್ಲ, ನಿಮ್ಮ ಗುರುಗಳನ್ನ ನಾನು ಹೇಳಿದ್ದು. ನಾನು ನೀವೇನಾದರೂ ಕರ್ರಿ, ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಬಟ್ ಇಬ್ಬರು ಅದು ಇದು ಅಂತ ಕರೆಯೋದು ಬೇಡ. ಅದು ತೀರಾ ಅವಮಾನ ಅಂತ ಏನಲ್ಲ, ಬಟ್ ನೀವು ಪಕ್ಕ ಏ ನಮ್ಮ ಅಣ್ಣ ಅವರು, ಏ ನಮ್ಮ ತಮ್ಮ ಅವರು, ಇಲ್ಲ ನಮ್ಮ ಗುರುಗಳು ಹೇಳಿದ್ರು. ಈ ಭಾಷೆ ನಿಮ್ಮ ಬಾಯಲ್ಲಿ ಬರೋಕ್ಕೆ ಶುರುವಾದಾಗ ನಿಮ್ಮ ಬಗ್ಗೆ, ಅಂದರೆ ನೀವಿಂತ ಮಾತಾಡ್ತಿದ್ದೀರಾ ಅಂದಾಗಲಿ ನಿಮ್ಮ ಸುತ್ತಮುತ್ತ ಅದನ್ನು ಕೇಳಿಸ್ಕೊಳ್ತಾರಲ್ಲ, ಏ ಈತ ಯಾರೋ ಒಳ್ಳೆ ಸಂಸ್ಕಾರವಂತನಪ್ಪ, ಈತನ ಹತ್ರ ನಾವು ಹಂಗೆ ಹಿಂಗೆ ಏನೇನೋ ಮಾತಾಡಬಾರ್ದು ಅಂತ ಅವ್ರಿಗೊಂದು ಪ್ರಜ್ಞೆ ಬರುತ್ತೆ. ಇನ್ನು ನಾವು ಹೆಂಗೆಂಗೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಹಂಗೆ ಮಾಡಬಾರ್ದು. ಇರಲಿ, ಇವು ಚಿಕ್ಕ ಪುಟ್ಟ ಬದಲಾವಣೆ ಮಾಡಿಕೊಂಡ್ರೆ ಇನ್ನೂ ಚೆಂದ. ನಾನು ಇನ್ನೂ ಕನ್ನಡವನ್ನು ಅಷ್ಟು ಸ್ಪಷ್ಟವಾಗಿ ಕಲಿತಾ ಇದ್ದೀನಿ, ನನಗೂ ಇನ್ನೂ ಆ ಮಟ್ಟಿನ ಸ್ಪಷ್ಟತೆ ಇಲ್ಲ. ಎಂಥ ಅದ್ಭುತ ಭಾಷೆ ಕನ್ನಡ.